ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ಜಿವಿ ಟಿವಿಗೆ ಸ್ವಾಗತ. ನಾನು ಕಾವೇರಿ. ಜೀವನದಲ್ಲಿ ಝೀರೋ ಇಂದ ಹೀರೋ ಆಗೋ ಒಂದೇ ದಾರಿ ಅಂದ್ರೆ ಅದು ಶಿಕ್ಷಣ. ಹೌದು, ಶಿಕ್ಷಣ ಎಂಬ ಮೂರಕ್ಷರ ಇಡೀ ಬದುಕನ್ನ ನಮ್ಮ ಇಚ್ಛೆಯಂತೆ ಕಟ್ಟಿಕೊಡುವ ಒಂದು ಬ್ರಹ್ಮಾಸ್ತ್ರ. ಇಂತಹ ಶಿಕ್ಷಣವನ್ನ ನೀಡುವಂತಹ ಶಿಕ್ಷಕರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಅಂಥದ್ದೇ ಒಬ್ಬ ಗುರುಗಳಿಗೆ ಇಂದು ತಮ್ಮ ನಿವೃತ್ತಿ ಬದುಕಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರ ಸೇವೆಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ. ಹೌದು, ಹೊಸದುರ್ಗ ತಾಲೂಕಿನ ಶಿಕ್ಷಕರಾದ ಮಾನ್ಯ ಶ್ರೀ ಸಿ ರಾಮಪ್ಪ ಸರ್ ಅವರಿಗೆ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನ ಪಟ್ಟಣದ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ತಾಲೂಕಿನ ಯಾದವ ಸಮಾಜ, ಅಹಿಂದ ನೌಕರರ ಬಳಗ, ಬಿಇಒ ಕಚೇರಿಯ ಸಿಬ್ಬಂದಿ ಬಳಗ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಗಳ ಡೈರೆಕ್ಟರ್ಸ್ ಮತ್ತು ರಾಜ್ಯ ಸರ್ಕಾರಿ ನೌಕರರ ನಿರ್ದೇಶಕರು ಮತ್ತು ಅಧ್ಯಕ್ಷರ ನೌಕರರ ಬಳಗ ಇವರುಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದು, ಇನ್ನು ಈ ಕಾರ್ಯಕ್ರಮವನ್ನ ವಿಶೇಷ ಆಹ್ವಾನಿತರಿಂದ ಗಿಡಕ್ಕೆ ನೀರನ್ನು ಹಾಕುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ ಜಯ್ಯಪ್ಪ, ನೌಕರರ ಸಂಘದ ಅಧ್ಯಕ್ಷರಾದ ಅಶೋಕ್ ಬಿಇ, ಅಕ್ಷರ ದಾಸೋಹದ ಅಧಿಕಾರಿಯಾದ ಪರಮೇಶ್ವರಪ್ಪ, ಶಿಕ್ಷಣ ಇಲಾಖೆಯ ಅಧಿಕಾರಿಯಾದ ಮೋಸಿನ್, ಧನಂಜಯ ಮೆಂಗಸಂದ್ರ, ಕೆ ರಾಜಪ್ಪ, ಹೀಗೆ ತಾಲೂಕಿನ ಹಲವು ಭಾಗಗಳಿಂದ ಆಗಮಿಸಿದ ಶಿಕ್ಷಕರ ಸಮುದಾಯವೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಸಿ ರಾಮಪ್ಪ ಸರ್ ದಂಪತಿಗಳಿಗೆ ಹಲವು ಶಿಕ್ಷಕರಿಂದ ಸನ್ಮಾನವನ್ನ ಮಾಡುವ ಮೂಲಕ ತಮ್ಮ ವೃತ್ತಿ ಬದುಕಿನಿಂದ ಬೀಳ್ಕೊಟ್ಟಿದ್ದಾರೆ. ತಾಲೂಕಿನ ಎಲ್ಲ ಶಿಕ್ಷಕರು ಮತ್ತು ಅಭಿಮಾನಿಗಳು ಇವತ್ತು ನಿವೃತ್ತಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಅಭಿನಂದನೆಯನ್ನು ಸಲ್ಲಿಸಿದ್ದು ನಿಜವಾಗ್ಲೂ ಕೂಡ ನನಗೆ ಖುಷಿಯಾಗಿದೆ. ಆ ರೀತಿಯಾಗಿ ಅದೇ ರೀತಿಯಾಗಿ ನನಗೂ ಕೂಡ ಈ ತಾಲೂಕಿನಲ್ಲಿ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಹೊಸದುರ್ಗ ತಾಲೂಕಿಗೆ ಮತ್ತು ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೆ ನನ್ನ ಕುಟುಂಬದ ಪರವಾಗಿ ನನ್ನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಭಾಳ ಪ್ರಮುಖವಾಗಿ ನಮ್ಮ ತಾಲೂಕಿನ ಪ್ರತಿಭೆ, ಈ ಇಂಥ ಒಂದು ಪ್ರತಿಭೆ ರಾಜ್ಯದಲ್ಲಿ ಅದರಲ್ಲೂ ಬಳ್ಳಾರಿ ಜಿಲ್ಲೆಯಲ್ಲಿ ಉಪನಿರ್ದೇಶಕರಾಗಿ ವಿವಿಧ ಬ್ಲಾಕ್ಗಳಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಅತ್ಯುತ್ತಮವಾದಂಥ ಕೆಲಸ ಮಾಡಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಲೇ ಇಲಾಖೆಯಲ್ಲಿ ತುಂಬಹೃದಯದ ಸೇವೆಯನ್ನು ಸಲ್ಲಿಸಿ ಮೊನ್ನೆ ಮಾರ್ಚ್ 31ರಂದು ನಿವೃತ್ತಿಯಾಗಿದ್ದಾರೆ ಸರ್. ಅವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಸನ್ಮಾನ ಮಾಡೋದ್ರ ಮುಖಾಂತರ ಅವರ ಸೇವೆಯನ್ನು ಸ್ಮರಣೆ ಮಾಡಿರೋದು ಭಾಳ ಸಂತೋಷದ ವಿಚಾರ. ಶ್ರೀಯುತ ರಾಮಪ್ಪ ಸಿ ಅವರಿಗೆ ಸಮಾಜದ ವತಿಯಿಂದ ಕೈಯಿಂದ ಬಳಗದಿಂದ ಅವರು ನಮಗೆಲ್ಲ ಮಾರ್ಗದರ್ಶಕರಾಗಿ ಸಮಾಜದ ಹಿತೈಷಿಗಳಾಗಿ ನಮಗೊಂದು ರೋಲ್ ಮಾಡಲು ನಮ್ಮ ಸಮಾಜದಲ್ಲಿ ಅಂತ ಒಂದು ವ್ಯಕ್ತಿ ಇವತ್ತು ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಸಮಾಜಮುಖಿಯಾದಂಥ ಕೆಲಸಗಳಲ್ಲಿ ತೊಡಕೊಂಡು ನಮಗೆ ಹಿತೈಷಿಗಳು ಹಾಕಿ ಮಾಡಲಿ ಅಂತೇಳಿ ಅವರಲ್ಲಿ ಆಶಿಸುತ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಯಾದವ ಬಳಗ ಹಾಗೂ ಹೈಂದ ನೌಕರರ ಬಳಗ, ಬಿಹೋ ಕಚೇರಿ ಸಿಬ್ಬಂದಿ ವರ್ಗದವರು, ಹಾಗೆ ಸಂಘ ಸಂಸ್ಥೆಗಳು, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಡೈರೆಕ್ಟರ್ಗಳು, ಹಾಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ನಿರ್ದೇಶಕ ಉಪಾಧ್ಯಕ್ಷರುಗಳು ಆಗಮಿಸಿ
ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ನಮ್ಮ ಯಾದವ ಬಳಗದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೀವಿ ಪ್ರಥಮ ಬಾರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಹರಪನಹಳ್ಳಿ ತಾಲೂಕಿಗೆ ಬಂದಾಗ ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮದು ಕೂಡ ಹಿಂದುಳಿದ ಥರನೇ ಅತಿ ಹಿಂದುಳಿದಿರ್ತಕ್ಕಂಥ ತಾಲೂಕು ಆ ತಾಲೂಕಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಪ್ರತಿಯೊಂದು ಮನೆಗೂ ಮನೆ ಮನೆಗೂ ಮಾತಾಗಿರ್ತಕ್ಕಂಥ ನಮ್ಮ ಸಿ ರಾಮಸ್ವಾಮಿ ಡಿ ಡಿ ಪಿ ಸಾಹೇಬರಿಗೆ ನಮ್ಮ ತಾಲೂಕು ಮುಖ್ಯವಾಗಿ ಅವರಿಗೆ ಅಭಿನಂದಿಸ್ತೀನಿ ಒಳ್ಳೆ ಸಜ್ಜನರು ಸರಳರು ಹಾಗೂ ಕಷ್ಟದಲ್ಲಿರೋರಿಗೆ ಭಾಳ ಸಹಾಯ ಮಾಡೋರು ಯಾರೇ ಒಬ್ಬ ವ್ಯಕ್ತಿ ಯಾರಿಗೆ ಒಬ್ಬ ಟೀಚರ್ಸಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದರೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಲ್ಲಿ ಶಿಕ್ಷಣಕ್ಕೂ ತೊಂದರೆ ಆಗಿದ್ದಂಗೆ ವ್ಯವಸ್ಥೆ ಮಾಡಿದ ಕೆಲವು ಭಾಳ ಉದಾಹರಣೆಗಳನ್ನು ನಾವು ಕಂಡಿದ್ದೀವಿ ಎಲ್ಲರಲ್ಲಿ ಒಂದಾಗೋ ಮಂಕುತಿಮ್ಮ ಹಾಗೆ ನಮ್ಮ ಡಿ ಡಿ ಪಿ ಸಾಹೇಬ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ತಾಲೂಕಿನಲ್ಲಿ ಹುಟ್ಟಿದಂಥ ಅತ್ಯಂತ ಸರಳ ಮತ್ತು ಸಜ್ಜನಿಕೆಯನ್ನು ಹೊಂದಿರತಕ್ಕಂಥ ಶ್ರೀ ರಾಮಪ್ರಸರವರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥದ್ದು ನಮಗೊಂದು ಸೌಭಾಗ್ಯವೇ ಸರಿ ಮತ್ತು ಯಶಸ್ಸನ್ನು ನೀಡಲಿ ಮುಂದಿನ ಭವಿಷ್ಯದಲ್ಲಿ ಅಂತಕ್ಕಂಥ ನಾವಾದರೂ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮ್ಮೆಲ್ಲ ಸನ್ಮಿತ್ರರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೆಲ್ಲದಕ್ಕೂ ನಾವು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಶಿಕ್ಷಣ ವೃತ್ತಿಯಲ್ಲಿ ನಿಷ್ಠೆ ಸಮಯ ಪ್ರಜ್ಞೆ ಸಮಾನತೆ ದೃಷ್ಟಿಯಿಂದ ರಾಜ್ಯದ ವಿವಿಧ ಶಾಲೆಗಳಲ್ಲಿ ತಮ್ಮ ವೃತ್ತಿ ಬದುಕನ್ನ ಅತ್ಯಂತ ಪ್ರಾಮಾಣಿಕವಾಗಿ ಸಲ್ಲಿಸುವ ಮೂಲಕ ಎಷ್ಟೋ ಮಕ್ಕಳ ಬದುಕನ್ನ ಸುಂದರವಾಗಿ ಕಟ್ಟಿಕೊಳ್ಳುವುದಕ್ಕೆ ದಾರಿದೀಪವಾಗಿದ್ದಾರೆ ಎಂಬ ಹೆಗ್ಗಳಿಕೆಯಿಂದ ಇಂದು ಈ ಸಂಘ ಮತ್ತು ಸಮುದಾಯಗಳಿಂದ ಪ್ರೀತಿಪೂರ್ವಕವಾಗಿ ಬೀಳ್ಕೊಟ್ಟಿರುವುದು ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿಬಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜಿಬಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.